ಇವತ್ತು ನಮ್ಮ ಹೆಮ್ಮೆಯ ಸುಧಾಮೂರ್ತಿ ಅಮ್ಮನವರಿಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಘಟಕದಿಂದ ಸನ್ಮಾನವನ್ನು ಸಾವಿರಾರು ಜನ ಸೇರಿಕೊಂಡು ಸನ್ಮಾನವನ್ನು ಮಾಡಿದ್ದಾರೆ. ನಮ್ಮ ಕರ್ತವ್ಯ ಕೂಡ ಅದೇ. ಹೇಗೆ ಜಯನಗರ ಸುಮಾರು 40 ವರ್ಷದಿಂದ ಇದ್ದು ಸಾವಿರಾರು ಜನಕ್ಕೆ ಸಹಾಯವನ್ನು ಮಾಡಿದ್ದಾರೆ, ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸವನ್ನು ಕಲ್ತ್ಕೊಟ್ಟಿದ್ದಾರೆ. ದೇಶದಲ್ಲಿ ವಿದೇಶದಲ್ಲೂ ಕೂಡ ಸುಧಾಮೂರ್ತಿಯವರು ಏನಿವತ್ತು ಭಾಳ ಹೆಸರುವಾಸಿಯಾಗಿದ್ದಾರೆ. ಅಂಥವ್ರಿಗೆ ನರೇಂದ್ರ ಮೋದಿಯವರು ಮಹಿಳೆಯರ ಪರವಾಗಿ ಮಹಿಳೆ ಧ್ವನಿಯಾಗಲಿ ಅಂದ್ಬಿಟ್ಟು ರಾಜ್ಯಸಭಾ ಸದಸ್ಯವನ್ನು ಮಾಡಿದಂಥದ್ದು ಅತ್ಯಂತ ಸಂತೋಷದಾಯಕವಾಗಿದೆ. ಆ ದೃಷ್ಟಿಯಿಂದ ಜಯನಗರದ ಎಲ್ಲ ಮಹಿಳೆಯರು ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಕೇಳ್ತೀನಿ. ಸರ್, ತೇಜಸ್ವಿ ಸೂರ್ಯವರವರು ಅವ್ರು ಮಾಡಿರುವಂಥ ಅನೇಕ ಕೆಲಸಗಳು ಇವತ್ತು ಅವ್ರ ಕೈಯನ್ನು ಹಿಡಿತಾ ಇದೆ. ಸಾವಿರಾರು ಜನಕ್ಕೆ ವಿದ್ಯಾಭ್ಯಾಸವನ್ನು ಮಾಡಿಕೊಟ್ಟಿದ್ದಾರೆ, ಅನೇಕ ಜನಕ್ಕೆ ಮಾತ್ರೆಯನ್ನು ಕೊಡಿಸೋದು, ಮೆಡಿಸಿನ್ ಕೊಡಿಸುವಂಥದ್ದು, ಡ್ಯಾಲಿ ಸೆಂಟ್ರು ಮಾಡಿದ್ದಾರೆ, ಆಕ್ಸಿಜನ್ ಬ್ಯಾಂಕ್ ಮಾಡಿದರು, ಅನೇಕ ಕೆಲಸವಂತ ತೇಜಸ್ವರಿಯವರು ಮಾಡಿದ್ದಾರೆ. ಅಂಥ ಯುವ ನಾಯಕರು ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಬೇಕು. 5 ಲಕ್ಷ ಮತ ಅಂತರದಿಂದ ನಾವು ಈ ಸಲ ಗೆಲ್ತೀವಿ ಸರ್. ನಾವು ಯುವಕರಿಗೆ ಒಂದು ಮಾತು ಹೇಳಬೇಕು, ಇವತ್ತು ಎಲ್ಲ ಯುವಕರಿಗೆ ನರೇಂದ್ರ ಮೋದಿಯವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾರು ನವಮತದಾರರು ಯುವಕರಿಗೆ ನಾನು ಕೇಳ್ಕೊಳ್ಳೋದಷ್ಟೇ, ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಈ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತಂದರೆ ನರೇಂದ್ರ ಮೋದಿಯವರ ನಾಯಕತ್ವ ಬೇಕು. ತೇಜಸ್ವಿ ಸೂರ್ಯ ಅಂತರ ಯುವ ನಾಯಕರು ಈ ದೇಶಕ್ಕೆ ಬೇಕು. ದಯಮಾಡಿ ಯಾವುದೇ ಆಸೆ ಆಕಾಂಕ್ಷೆ ಹೊಡೆದಲೆ ನೀವು ಚೆಕ್ ಮಾಡಿ ಯಾರು ಇದ್ದಾರೆ, ಯಾರು ಒಳ್ಳೆಯವರು. ಇವತ್ತು ದೇಶಕ್ಕೋಸ್ಕರ ದುಡಿಯುವಂಥವ್ರು, ದೇಶ ಮೊದಲು ಅಂದವರು ಯಾವುದೋ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ದೃಷ್ಟಿಯಿಂದ ದಯಮಾಡಿ BJP ಬೆಂಬಲಿಸಿ ಅಂತ ನಾನು ಕೇಳ್ಕೊಂಡು. ಪ್ರಶ್ನೆ, ಈ ಸಲ ತೇಜಸ್ವಿ ಸೂರ್ಯ ಅವರ ಅಪೋಸಿಟ್ ಸೋಮರೆಡ್ಡಿ ನಿಂತ್ಕೊಂಡಿದ್ದಾರೆ, ಯಾಕೆಂದರೆ ಎಲೆಕ್ಷನ್ ನಿಮ್ಮ ಅಪೋಸಿಟ್ ಸೋತಿದ್ರು, ಸೊ ಅಂಥವ್ರನ್ನ ಮತ್ತೆ ಕ್ಯಾಂಡಿಡೇಟ್ ತರ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅಲ್ಲ, ನಮಗೆ ಇಲ್ಲಿ ಕ್ಯಾಂಡಿಡೇಟ್ಗಿಂತ ನರೇಂದ್ರ ಮೋದಿಯವರ ಏನೋ ಒಂದು ಹೆಸರಿದೆ, ಆ ಜನ ಇವತ್ತು ದೇಶಕ್ಕೆ ಮೋದಿಯವರು ಬೇಕು. ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂದರೆ ನರೇಂದ್ರ ಮೋದಿಯವರು ಬೇಕು ಅಂತ ಇಡೀ ದೇಶದಲ್ಲಿ ಹೇಳ್ತಾ ಇದೆ. ಸಮೀಕ್ಷೆ ಪ್ರಕಾರ 400ಕ್ಕಿಂತ ಜಾಸ್ತಿ ಇವತ್ತು MP ಸೀಟ್ನಲ್ಲಿ ಗೆಲ್ತೀವಿ. ಇದರಲ್ಲಿ ಯಾರೇ ನಿಂತ್ಕೊಳ್ಳಿ, ಇವತ್ತು ಇತಿಹಾಸದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ಅನಂತಕುಮಾರ್ ಅವರು 6 ಎಲೆಕ್ಷನ್ನು, ಬೆಣ್ಗಿರಿಗೌಡರು 1 ಎಲೆಕ್ಷನ್ನಲ್ಲಿ, ತೇಜಸ್ವಿಯವರು 1 ಎಲೆಕ್ಷನ್ ಗೆದ್ದಿದ್ದಾರೆ. ಒಂಟಾರೆ 8 ಸಲ ಬೆಂಗಳೂರು ದಕ್ಷಿಣದಲ್ಲಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಇದು 9ನೇ ಸಲ ನಾವು ಗೆಲ್ತಾ ಇರೋದು. ಅದು ಜನಕ್ಕೆ ಗೊತ್ತಿದೆ, ವಿದ್ಯಾ ಜನಕ್ಕೆ ಯಾರಿಗೆ ಓಟ್ ಹಾಕಬೇಕು ಅಂತ ಗೊತ್ತಿದೆ. 100ಕ್ಕೆ 100 ತೇಜಸ್ವಿ ಸೂರ್ಯರವರು 5 ಲಕ್ಷ ಮತ ಅಂತರದಲ್ಲಿ ಗೆಲ್ತಾರೆ.